ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹ್ಯಾಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬ 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 ಇಷ್ಟ ಆಗುವಂಥ ದಹಿ ಪೂರಿನ ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ನೀವೆಲ್ಲರೂ ಚಾಟ್ಸ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ ತಾನೆ? ಹಾಗಾದರೆ ಈ ಸೇವ್ ಪುರಿನ ತುಂಬಾ ಇಷ್ಟಪಟ್ಟು ನೋಡಿದವ್ರಿಗೆ ತುಂಬ ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಇಷ್ಟ ಆಗುವಂಥ ದಹಿ ಪುರಿನ ಹೀಗೆ ಸುಲಭವಾಗಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ತುಂಬಾ ರುಚಿಯಾಗಿರುವಂಥ ದಹಿ ಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಮೂರು ಆಲೂಗಡ್ಡೆ ಹಾಗೆ ಬಟಾಣಿನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 5 ವಿಷಲ್ ತನಕ ಇದನ್ನು ಕೂಗಿಸಿ ಇಟ್ಕೊಂಡ್ರೆ ಸಾಕಾಗತ್ತೆ, ಚೆನ್ನಾಗಿ ಬೇಯತ್ತೆ. ಈ ಬೆಂದಿರೋ ಅಂಥ ಆಲೂಗಡ್ಡೆನ ತೆಕ್ಕೊಂಬಿಟ್ಟು ಹಾಗೆ ಬಟಾಣಿ ಕೂಡ ನೀರಿಂದ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು 2 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೆ ಬಟಾಣಿನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬಹುದು, ಅಥವಾ ಒಣಗಿರೋ ಅಂಥ ಬಟಾಣಿನ ರಾತ್ರಿ ಫುಲ್ ನೆನೆಸ್ಬಿಟ್ಟು ಈ ಆಲೂಗಡ್ಡೆ ಜೊತೆಗೆ ಒಂದು 5 ವಿಷಲ್ ಕೂಗಿಸ್ಕೊಂಡ್ರೆ ಅದು ಕೂಡ ಮೆತ್ತಗೆ ಆಗಿ ಬೇಯುತ್ತೆ. ಹೀಗೆ ಇದನ್ನು ಎಣ್ಣೆ ಹಾಕ್ಕೊಂಡಿರೋಂಥ ಪ್ಯಾನ್ಗೆ ಈ ಬಟಾಣಿ ಹಾಗೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋಂಥದ್ದನ್ನು ಹಾಕೋಬೇಕಾಗತ್ತೆ. ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋವಂಥ ಈ ಮಸಾಲ ತುಂಬ ಅಂದರೆ ತುಂಬಾ ಸಿಂಪಲ್ಲು, ಹಾಗೆ ನೀವು ಮಸಾಲೆ ಪುರಿ ಮಾಡ್ಕೊಳ್ಳೋದಕ್ಕೂ ಇದನ್ನೇ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಇದನ್ನೇ ಯೂಸ್ ಮಾಡ್ಕೋಬಹುದು, ಅಥವಾ ದಹಿ ಪುರಿಗಂತೂ ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ. ಹಾಗೆ ಸೇವ್ ಪುರಿಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಆ ಪ್ಯಾನ್ಗೆ ಹಾಕ್ಕೊಂಡಿದ್ದಾದಮೇಲೆ ನಾವು ಬೇಯಿಸಿಕ್ಕೆ ಇಟ್ಕೊಂಡಿರೋಂಥ ನೀರನ್ನೇ ಇದಕ್ಕೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಅಂಥದ್ದೇನೂ ಆ್ಯಡ್ ಮಾಡ್ಕೋತಾ ಇಲ್ಲ, ತುಂಬಾ ಸಿಂಪಲ್ ಮಸಾಲ ಇದು. ಹಾಗೆ ಈಗ 1 ಟೀಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 2 ಟೀಸ್ಪೂನಷ್ಟು ಖಾರದ ಪುಡಿ, ಇಷ್ಟೇ ಮಸಾಲನ ನಾನು ಯೂಸ್ ಮಾಡ್ಕೊಂಡಿದ್ದಿರೋದು. ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಆಲೂಗಡ್ಡೆ ಹಾಗೆ ಬಟಾಣಿ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ ಜೊತೆಗೆ ಕ್ಲೀನಾಗಿ ಈ 3 ಮಸಾಲನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಧನಿಯಾ ಪುಡಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಅದು ಒಂಥರ ಅಡ್ವಾಸನೆ ಬಂದಂಗೆ ಆಗುತ್ತೆ. ಆದ್ದರಿಂದ ನೀವು ಧನಿಯಾ ಪುಡಿ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು 3ನೇ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹೀಗೆ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇದಕ್ಕೆ ನೀರನ್ನು ಹಾಕೋಬೇಕಾಗತ್ತೆ. ಆಲೂಗಡ್ಡೆ ಹಾಕ್ಕೊಂಡಿರೋದ್ರಿಂದ ನೀವು ಎಷ್ಟು ನೀರನ್ನು ಹಾಕಿದ್ರೂ ಅದು ಹಿಡಿಸ್ತಾ ಹೋಗುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿ ಬಂದರೆ ಸಾಕಾಗತ್ತೆ. ಇದು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇದು ಕುದಿತಾ ಇದೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಸಕ್ಕದಾಗಿರುವಂಥ ದಹಿ ಪುರಿ ಮಸಾಲ ತುಂಬಾ ಈಸಿಯಾಗಿ ರೆಡಿಯಾಗುತ್ತೆ. ಇಷ್ಟನ್ನು ಮಾಡಿಕೊಂಡ್ರೆ ದಹಿ ಪುರಿಗೆ ಅಥವಾ ಸೇವ್ ಪುರಿಗೆ ಬೇಕಾಗಿರುವಂಥ ಮಸಾಲ ರೆಡಿಯಾಗತ್ತೆ. ಹಾಗೆ ಪೂರಿಗಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೂರಿ ಮಾಡುವಂಥ ವಿಧಾನನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕಿಂದ ನೀವು ಪೂರಿ ಮಾಡ್ಕೊಳ್ಳೋ ಅಂಥ ವಿಧಾನ ನೀವು ಅದರಲ್ಲಿ ಚೆಕ್ ಮಾಡ್ಕೋಬಹುದು. ಈಗ ದಹಿ ಪೂರಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಈ ಪ್ಲೇಟಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಪೂರಿಗಳನ್ನ ಈ ರೀತಿ ಹೋಲ್ಸ್ ಮಾಡ್ಕೊಂಬಿಟ್ಟು ಜೋಡಿಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಪೂರಿಗಳನ್ನು ಜೋಡಿಸಿ ಇಟ್ಕೋಬೇಕು. ಹೀಗೆ ಜೋಡಿಸಿ ಇಟ್ಕೊಂಡಿದ್ದಾದಮೇಲೆ ಫಸ್ಟ್ಗೆ ನಾವು ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೆ ಬಟಾಣಿ ಮಸಾಲನ 1 ಟೀಸ್ಪೂನಷ್ಟು ಎಲ್ಲ ಪೂರಿಗಳಿಗೂ ಹಾಕೋಬೇಕಾಗತ್ತೆ. ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಬಟ್ ನೀವು ದಹಿ ಪುರಿ ಮಾಡ್ಕೋಬೇಕಾದ್ರೆ ನಾವು ಹಾಕ್ಕೊಳ್ಳೋ ಅಂಥ ಮೊಸರಿನ ಮಿಕ್ಸ್ಚರೇ ನೀರಾಗಿ ಇರೋದ್ರಿಂದ
ಈ ಮಸಾಲ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೆಯದು. ಸೊ ಇಷ್ಟಕ್ಕೂ ಮಸಾಲ ಹಾಕೊಂಡಿದ್ದಾದಮೇಲೆ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಗೆ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕೋಬೇಕಾಗತ್ತೆ. ಸಣ್ಣದಾಗಿ ಹೆಚ್ಕೊಂಡ್ರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ತಿನ್ನಬೇಕಾದ್ರೆ ಬಾಯ್ ಬಾಯ್ಗೆ ದೊಡ್ಡ ದೊಡ್ಡದಾಗಿ ಪೀಸ್ಗಳು ಸಿಗೋದಿಲ್ಲ. ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಟೊಮ್ಯಾಟೋನ ಎಲ್ಲ ಪೂರಿಗಳ ಮೇಲೂ ಹಾಕ್ಕೊಂಡು ಈಗ ಇದಕ್ಕೆ ನಾವು ದಹಿನ ಹಾಕೋತಾ ಇದ್ದೀವಿ ಅಥವಾ ಮೊಸರನ್ನ ಹಾಕೋತಾ ಇದ್ದೀನಿ. ಈ ಮೊಸರಿಗೆ ನಾನು ಒಂದು 2 ಟೀಸ್ಪೂನ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇದಕ್ಕೆ ನೀವು ಎಕ್ಸ್ಟ್ರಾ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಏನೂ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಇಷ್ಟು ದಹಿನ ಹಾಕ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ ಮೇಲ್ಗಡೆ ಸೇವನ ಹಾಕೋತಾ ಇದ್ದೀನಿ. ಸೇವನ ಮಾಡೋದು ಹೇಗೆ, ಅದರ ವಿಧಾನ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೀಗೆ ಎಲ್ಲ ಪೂರಿಗಳಿಗೂ ಸೇವ್ ಹಾಕ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸ್ಟ್ರೀಟ್ ಸ್ಟೈಲ್ಗಿನ ತುಂಬಾ ಹೈಜಿನಿಕ್ಕಾಗಿ ತುಂಬಾ ರುಚಿಯಾಗಿರುವಂಥ ದಹಿ ಪೂರಿ, ಅದರಲ್ಲೂ ಸಿಂಪಲ್ ಮಸಾಲ ಮಾಡಿಕೊಂಡು ಮಾಡ್ಕೋಬೋದಾದಂಥ ದಹಿ ಪೂರಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ದಹಿ ಪೂರಿನ ನೀವು ನಿಮ್ಮನೆಯಲ್ಲೇ ತುಂಬಾ ರುಚಿಯಾಗಿ ಮಾಡ್ಕೋಬಹುದು ಅಂತ. ಸೊ ಖಂಡಿತ ಇವತ್ತೇ ನಿಮ್ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.